Hello, good morning to all of you. I am Professor and Dr. Parampalli Kiran Padhyamadu. Namaskaravadu. Iga nimage dina bhavishyavanna October 2 budhavaradandu telisikkiddene. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕಂದ್ರೆ ಜಗನ್ನಾಥಪುರದಲ್ಲಿ October 2, 2019 ಹಾಕಿ 6:12:23 ಹಾಕಿದರೆ ಮಂಗಳವಾರ ಬರ್ತವೆ, 24 ಹಾಕಿದರೆ ಬುಧವಾರ ಬರ್ತವೆ. ಆಯಿತಾ? ಬುಧವಾರದ ಒಂದು ಕುಂಡಲಿಯನ್ನು ತೆಗೆದು ಇಟ್ಕೊಳ್ಳಿ. ವಿಕಾರಿ ನಾಮ ಸಂಸ್ಕಾರ ದಕ್ಷಿಣಾಯನ ಆಶ್ವೇಜ ಮಾಸ ಶುಕ್ಲಪಕ್ಷ ಶರದ್ರತು ಬುಧವಾರ ಚತುರ್ಥಿಯಾಂಧಿತೌ ಈ ರೀತಿಯ ಸಂಕಲ್ಪವನ್ನು ಮಾಡಬೇಕಾಗ್ತದೆ. ತಿಥಿ ಯಾವುದು ಇಲ್ಲಿ ನೋಡಿ, ಎಲ್ಲ ಬರ್ತಿದೆ, ಕೊಟ್ಟಿದ್ದಾರೆ. ವಿಕಾರಿ ನಾಮ ಸಂಸ್ಕಾರ ಶುಕ್ಲ ಚತುರ್ಥಿ ತಿಥಿ ಬುಧ ಅದಕ್ಕೆ ಅಧಿಪತಿ. ವಾರ ತಿಥಿ ವಾರ ನಕ್ಷತ್ರ ಯೋಗ ಕಾರಣವನ್ನು ದಿವಸ ಹೇಳಿದರೆ ನಿಮ್ಮ ಆರೋಗ್ಯ ಅಂತಸ್ತು ಐಶ್ವರ್ಯ ಎಲ್ಲ ಸಿಗ್ತದೆ ಅಂತ. ವಾರ ಬುಧವಾರ, ಬುಧನೇ ಪ್ರಾಧಾನ್ಯ. ಶುಕ್ಲ ಚತುರ್ಥಿ ತಿಥಿ ಬುಧ ಅದಕ್ಕೆ ಪ್ರಾಧಾನ್ಯ. ಆಮೇಲೆ ನಕ್ಷತ್ರ ವಿಶಾಖ ನಕ್ಷತ್ರ ಗುರು ಅದಕ್ಕೆ ಅಧಿಪತಿ. ಆಮೇಲೆ ಯೋಗ ಪ್ರೀತಿ ಯೋಗ ಬುಧ ಅದಕ್ಕೆ ಅಧಿಪತಿ. ವಿಷ್ಟೀಕರಣ ಶನಿ ಅದಕ್ಕೆ ಅಧಿಪತಿ, ಹೋರಾಧಿಪತಿ ಬುಧ. ಅಂದರೆ ಏನಾಯಿತು, ಬುಧನೇ ಪ್ರಾಧಾನ್ಯನಾದ. ಆಯಿತಾ? ಬುಧನೇ ಪ್ರಾಧಾನ್ಯನಾದ ಅಂದರೆ ಏನಾಯಿತು, ನಿಮ್ಮಲ್ಲಿ ವ್ಯಾಪಾರ ಮನೋಭಾವನೆ ಜಾಸ್ತಿ ಇರ್ತದೆ. ಬುಧ ಅಂದರೆ ಏನು, ಒಳ್ಳೆ ಪ್ಲ್ಯಾನರ್. ಬುಧ ಅಂದರೆ ಏನು, ಸಾಫ್ಟ್ವೇರ್ ಎಕ್ಸ್ಪರ್ಟ್. ಬುಧ ಅಂದರೆ ಏನು, ವಿದ್ಯಾ. ಬುಧ ಅಂದರೆ ಏನು, ಬುದ್ಧಿವಂತಿಕೆ. ಬುಧ ಅಂದರೆ ಏನು, ಕಂತ್ರಿ ಬುದ್ಧಿ. ಬುಧ ಅಂದರೆ ಏನು, ಒಳ್ಳೆ ಮಾತುಗಾರ, ಚತುರದ ಮಾತುಗಾರ. ಲಾ ಕಲಿದೇನೆ, ಲಾ ಪಾಯಿಂಟ್ ಮಾತನಾಡೋನು. ಆಯಿತಾ? ಇದಿಷ್ಟು ಬುಧನ ಒಂದು ಕಾರಕತ್ವಗಳು ನಿಮಗೆ ಗೊತ್ತಿರಬೇಕು. ಅದರಲ್ಲಿ ಶನಿ ಬೇರೆ ಸೇರಿಕೊಂಡಿದ್ದಾನೆ. ಶನಿ ಯಾರು, ಶನಿ ಬುಧ ಸೇರಿದರೆ ಏನಾಯಿತು ಅಂದರೆ, ಒಳ್ಳೆ ಎವ್ಯಾಲ್ಯುಯೇಷನ್ ಮಾಡಬಹುದು. ಅಂದರೆ ಭಾಳ ಪ್ಲ್ಯಾನರ್. ಓಕೆ, ಶಿಸ್ತಿನ ಶಿಸ್ತುಬದ್ಧ ಪ್ಲ್ಯಾನರ್ ಅಂದರೆ ತಪ್ಪಾಗದು ಅಂತ. ಈಗ ಕುಂಡಲಿಯನ್ನು ಹಾಕಿದಾಗ ಏನಾಯಿತು, ಕನ್ಯಾಲಗ್ನ ಬರ್ತದೆ. ಸೂರ್ಯ ಮಂಗಲ್ ಶುಕ್ರ ನೋಡಿ, ಮಂಗಲ್ ಡೈರೆಕ್ಟಾಗಿ ಮೀನರಾಶಿಯನ್ನು ನೋಡೋದನ್ನು, ಮೀನರಾಶಿಯವರು ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದ ಪಕ್ಷದಲ್ಲಿ ಅಬಾರ್ಷನ್ ಆಗುವಂಥ ಸಾಧ್ಯತೆ ಜಾಸ್ತಿ. ಸೂರ್ಯನೂ ಇದ್ದಾನೆ, ಸೂರ್ಯ ಉದಾತ್ತ ಅಗ್ನಿ, ಮಂಗಲ್ ಮಧ್ಯಾಗ್ನಿ. ಅದರಿಂದ ಇಬ್ಬರು ಅಗ್ನಿ ಪ್ಲ್ಯಾನೆಟ್ಟು. ಮೀನರಾಶಿಯನ್ನು ನೋಡೋದ್ರಿಂದ ಭಾಳ ಕೇರ್ಫುಲ್ ಆಗಿರಬೇಕು, ಡಾಕ್ಟರ್ನ ಹೇಳಿದ್ದನ್ನು ಕೇಳ್ತಾ ಇರಬೇಕು. ನಿಮ್ಮ ನಿಮ್ಮ ಅಧಿಕ ಪ್ರಸಂಗವನ್ನು ಮಾಡದಿರಿ. ಶುಕ್ರ ನೀಚ, ಶುಕ್ರ ನೀಚನಾಗಿ ಕುಜನಿದ್ದಾವಾಗ ಎಂಥೆಂಥ ದೊಡ್ಡ ದೊಡ್ಡ ಟ್ರಾವೆಲ್ಸ್ ಸಂಸ್ಥೆಗಳು ಕೌಚಿ ಹೋಗಿದ್ದುಂಟು. ಊಬರ್ ಓಲಾ ಪರಿಸ್ಥಿತಿ ಕಷ್ಟಕರವಾಗಿರ್ತದೆ. ಯಾವ ರೀತಿ ನೋಡಿ, ಥಾಮಸ್ ಕುಕ್ ಇಟ್ಸ್ ಅ ಗುಡ್ ಟ್ರಾವೆಲಿಂಗ್ ಏಜೆನ್ಸಿ. ಎಲ್ಲರಿಗೂ ಟಿಕೆಟ್ ಬುಕ್ ಮಾಡಿ ಫಾರಿನಿಗೆಲ್ಲ ಕರ್ಕೊಂಡು ಹೋಗುವಂಥ ಥಾಮಸ್ ಕುಕ್ 14,000 crore ನುಕ್ಸಾನ್ ನಷ್ಟವನ್ನು ಮಾಡಿ ಕೈಯೆತ್ತಿದೆ ಅಂದರೆ ಎಷ್ಟು ಜನರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನೋಡಿಕೊಳ್ಳಿ. ಮಂಗಲ್ ಶುಕ್ರ, ಮಂಗಲ್ ಅಂದರೆ ಭಾಳ ಅಗ್ನಿ, ಆದ್ದರಿಂದ ಶುಕ್ರ ಅಂದರೆ ಟ್ರಾವೆಲ್ಸ್. ಓಕೆ, ಶುಕ್ರ ಅಂದರೆ ವೆಜಿಟೇಬಲ್ಸ್, ಶುಕ್ರ ಅಂದರೆ ಒಂದು ರೀತಿಯಲ್ಲಿ ಶೌಕಿನ್ ಲಕ್ಸುರಿ ಇಂಥದ್ದಕ್ಕೆಲ್ಲ ಶುಕ್ರ ಕಾರಣ. ಮಂಗಲ್ ಮತ್ತು ಶುಕ್ರ ಇದ್ದರೆ ಹಾಂ, ಲವ್ ಪ್ಲ್ಯಾನೆಟ್ಸ್ ಅಂತೂ ಗ್ಯಾರಂಟಿ, ಏನು ತೊಂದರೆ ಇಲ್ಲ. ಆಯಿತಾ? ಈಗ ಮಂಗಲ್ ಕನ್ಯಾದಲ್ಲೇ ಇದ್ದಾನೆ ಅಂತ ಇದೆ ಅಲ್ಲಿ, ಮಂಗಲ್ ಕನ್ಯಾದಲ್ಲೇ ಇದ್ದಾನೆ. ಇನ್ನು ಬುಧ ಮತ್ತು ಚಂದ್ರರು ಎಲ್ಲಿದ್ದಾರೆ, ಧನಸ್ಥಾನದಲ್ಲಿ ಕೂತಿದ್ದಾರೆ, ತುಲಾಸ್ಥಾನದಲ್ಲಿ ಇದ್ದಾರೆ. ಚಂದ್ರ ಎಲ್ಲಿ, ಯಾವ ನಕ್ಷತ್ರದಲ್ಲಿ, ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರ. ಗುರು ಬುಧ ಇದ್ದರೆ ಏನಾಗ್ತದೆ, ಗುರು ಬುಧ ಇದ್ದರೆ ಒಂದು ರೀತಿಯಲ್ಲಿ ಒಣ ಜಂಬ ಬರ್ತದೆ, ಅತಿ ಜ್ಞಾನ. ಬುಧನೂ ಜ್ಞಾನಕಾರಕ, ಗುರುವು ಜ್ಞಾನಕಾರಕ. ಅದರಿಂದ ಅವರಲ್ಲಿ ಅತ್ಯಂತ ಹೆಚ್ಚಿಗೆ ನಿಮಗೆ ಜ್ಞಾನ ಇರುವುದರಿಂದ ಅದು ಒಣ ಜಂಬವಾಗಿ ಪರಿವರ್ತಿಸ್ತದೆ ಅಂತ. ಗುರು ನಿಮಗೆ ಕಾನ್ಫಿಡೆನ್ಸ್ ಕೊಡುವಂಥ ಗ್ರಹ. ಗುರು ಒಂದು ರೀತಿಯಲ್ಲಿ ಟ್ರಸ್ಟ್ ಹಾರ್ಮೋನ್ಸ್, ಬುಧನೂ ಒಂದು ರೀತಿಯಲ್ಲಿ ಟ್ರಸ್ಟ್ ಹಾರ್ಮೋನ್ಸ್. ಓಕೆ,
ಸೊ ಇಬ್ಬರು ಸೇರಿದರೆ ಏನಾಯ್ತು, ನಿಮ್ಮಲ್ಲಿ ಈಸ್ಟ್ರೋಜನ್ ಬಹಳ ಜಾಸ್ತಿ ಆಗಿರ್ತದೆ. ಅತಿಯಾದ ಬುದ್ಧಿವಂತಿಕೆ ಇದ್ರೂ ಕೂಡ ಸಮಯದಲ್ಲಿ ಕೆಲಸ ಮಾಡದೇ ಇದ್ರೆ ಏನು ಪ್ರಯೋಜನ ಅಂತ ಇರ್ತದೆ, ಇರಲಿ ಅದು ನಮಗೆ ಮುಖ್ಯವಲ್ಲ. ಈಗ ನಾವು ಏನು ಮಾಡಬೇಕು ಅಂದರೆ, ಚಂದ್ರ ಇಲ್ಲಿ ನೋಡಿ ನೀಚಾರೋಹಿ ಅಂತ, ಮುಂದಿನ ರಾಶಿಯೇ ವೃಶ್ಚಿಕ ರಾಶಿ ಆಯಿತಾ. ನೋಡಿ ಇಲ್ಲಿ ಕೆಲವೊಂದು ಕಾಂಬಿನೇಷನ್ ನಿಮ್ಗೆ ಗೊತ್ತಿರ್ಬೋದು, ಗುರುಚಂದ್ರ ಗಜಕೇಸರಿ ಯೋಗ ಇಲ್ಲ ಇಚ್ಛಾಶಕ್ತಿ ಇರ್ತದೆ ಅಂತ ಹೇಳ್ತೇವೆ ಆಯಿತಾ. ಐಶ್ವರ್ಯ ಅಲ್ಲ, ಭುಜ ಯಾವುದೋ ಗುರು ಮತ್ತು ಚಂದ್ರ ಇದ್ದರೆ ಐಶ್ವರ್ಯ ಹೆಚ್ಚಾಗುತ್ತೆ ಅಂತ ಅರ್ಥ ಅಲ್ಲ. ಒಂದು ರೀತಿಯಲ್ಲಿ ಇಚ್ಛಾಶಕ್ತಿ ನಿಮಗೆ ಮಾಡುವಂಥ ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಇಚ್ಛಾಶಕ್ತಿ ಭಾಳ ಜಾಸ್ತಿ ಇರ್ತವೆ ಅಂತ. ಅದೇ ರೀತಿ ಗುರು ಪೂಜಾ ಘನತೆ ಜಾಸ್ತಿ ಆಗ್ತದೆ ಅಂತ ಅಂದರೆ ಭಾಳ ಇದು. ಗುರು ಕೇತು ಇದ್ರೆ ಧರ್ಮಾಧ್ಯಕ್ಷರು ಅಂತ ಅಂದರೆ ಒಂದು ರೀತಿಯಲ್ಲಿ ಜ್ಞಾನಕಾರಕ ಜ್ಞಾಪಕಾರಕ ಅಂದರೆ ಒಳ್ಳೆಯ ಮೆಮರಿ ಮತ್ತು ಜ್ಞಾನ ಜಾಸ್ತಿ ಆಗ್ತದೆ. ಸೊ ಗುರು ಕುಜ ಇದ್ದ ಕಾರಣ ಸತ್ಯವಾದ ಘನತೆ, ಕುಜ ಕೇತು ಇದ್ದ ಕಾರಣ ಆರ್ಮಿ ಜನರಲ್, ಕುಜಚಂದ್ರ ಇರೋ ಕಾರಣ ಶಶಿಮಂಗಲ ಯೋಗ, ಗುರುಚಂದ್ರ ಇರೋ ಕಾರಣ ರಿಸರ್ಚ್ ಮೈಂಡ್. ನೋಡಿ ಗುರು ಆಕಾಶ ತತ್ವ, ಕೇತು ಏನು ಕುಜ ಕೇತುವತ್ ಕುಜ ಅಂತ ಹೇಳಿದ್ದಾರೆ. ಆಸ್ಟ್ರಾಲಜಿ ಬರ್ತದೆ, ಗುರು ಕೇತು ಒಟ್ಟಿಗಿದ್ರೆ ಆಸ್ಟ್ರಾಲಜಿ ಇರುತ್ತೆ, ಆಸ್ಟ್ರಾಲಜಿ ಅಂತ ಹೋಗ್ತೀರಾ ಆಸ್ಟ್ರಾಲಜಿ ಕೂಡ ಬರ್ತದೆ. ಈ ನಾಲ್ಕು ಗ್ರಹಗಳ ಕಾಂಬಿನೇಷನ್ ಇದ್ದಲ್ಲಿ ನಿಮಗೆ ಒಂದು ರೀತಿಯ ದೈವಿಕ ಶಕ್ತಿ ಇರ್ತದೆ ಅಂತ ಹೇಳಬಹುದು ಆಯಿತಾ. ಈಗ ನಾನು ಚಂದ್ರ ನೀಚನಾಗಿರ್ತಾನೆ, ಈಗ ಮುಂದೆ ಏನು ಡೆಬಿಲಿಟೇಟೆಡ್ ಚಂದ್ರ, ಚಂದ್ರ ಡೆಬಿಲಿಟೇಟೆಡ್ ಅಂದರೆ ಮೂರು ಡಿಗ್ರಿಯಲ್ಲಿ ನೀಚನಾಗಿರ್ತಾನೆ. ಒಂದು ಅಂದರೆ ಮೂರರಿಂದ ಆರು ಡಿಗ್ರಿ ತಗೊಳ್ಳಿ, ಆರು ಡಿಗ್ರಿ ಅಥವಾ ಸೊನ್ನೆ ಡಿಗ್ರಿ ಅಂತ ತಗೊಂಡು ನೀಚನಾಗಿರ್ತಾನೆ. ಅದಕ್ಕಿಂತ ಜಾಸ್ತಿ ಇದ್ದರೆ ನೀಚತ್ವ ಬರುವುದಿಲ್ಲ. ನೀಚತ್ವ ಚಂದ್ರ ನೀಚ ಆಗಿದೆ ಅಂತೂ ಆಸ್ತಿಯಿಂದ ದುಃಖವನ್ನು, ನೀಚ ಚಂದ್ರನು ಆಸ್ತಿಯಿಂದ ದುಃಖವನ್ನು, ಶಾಂತಿಯ ಹರಣವನ್ನು ಮತ್ತು ತಾಯಿಗೂ ಹಾಗೂ ಹೆಂಡತಿಗೂ ತೊಂದರೆಗಳನ್ನು ಕೊಡುವನು. ಇಂದಿಗೆ ವರೀಸ್ ಆನ್ ಅಕೌಂಟ್ ಆಫ್ ಪ್ರಾಪರ್ಟಿ ಆ್ಯಂಡ್ ಡೊಮೆಸ್ಟಿಕ್ ಪೀಸ್. ಓಕೆ, ಡೊಮೆಸ್ಟಿಕ್ ಪೀಸನ್ನೇ ಹಾಳು ಮಾಡಿಬಿಡ್ತಾನೆ. ಆತನು ನೀಚನಾದರೆ ಮಂಡ್ಯ ಅರ್ಥ ಹಾಳಾಗುವ ಲಕ್ಷಣಗಳಿವೆ. ಕಾರಣ ಏನು? ವೃಶ್ಚಿಕ ಜಲರಾಶಿ, ವೃಶ್ಚಿಕದ ಅಧಿಪತಿ ಅಗ್ನಿ ತತ್ವದ ರಾಶಿ, ಏನಾಯಿತು ಅಗ್ನಿ ಮತ್ತು ಜಲ ಒಟ್ಟಾರ ಮೇಲೆ ಅವರಿಗೆ ಕನ್ಫ್ಯೂಷನ್, ಮಾನಸ ಆಸ್ಪತ್ರೆಗೆ ಸೇರಿಸುವಂಥ ಪ್ರಸಂಗ ಬಂದಿತ್ತು. ಆದರೆ ಒಂದು ಚಂದ್ರನು ವೃಶ್ಚಿಕದಲ್ಲಿದ್ದರೆ ನೀಚನಾಗ್ತಾನೆ, ಆದರೆ ಬ್ಯಾಕ್ ಸ್ಟ್ಯಾಬ್ ಅಂತೂ ಮಾಡುವುದಿಲ್ಲ. ಇವರಲ್ಲಿ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಜಾಸ್ತಿ ಇರ್ತದೆ. ಯಾಕಂದರೆ ಹೊಟ್ಟೆ ಕಿಚ್ಚು ಬರಬೇಕಾದ್ರೆ ಏನಿತ್ತು ಜಲರಾಶಿಯಲ್ಲಿ ಕಿಚ್ಚಿನ ಇದು ಇರಬೇಕು, ಯಾವುದು ಅಗ್ನಿ ತತ್ವದ ಪ್ಲ್ಯಾನೆಟ್ ಇರಬೇಕು, ಕುಜನಿದ್ದಾನೆ ಆಯಿತಾ. ಇವರು ಏನು ಮಾಡಿ ಯಾರು ಅಂದರೆ, ಇವರಲ್ಲಿ ಒಂದು ರೀತಿಯಲ್ಲಿ 10 ರೂಪಾಯಿ ನೀವು ಕೇಳಿ ಕೊಡಲಿಕ್ಕೆ 10 ಬಾರಿ ಯೋಚನೆ ಮಾಡ್ತಾರೆ. ಆಮೇಲೆ ಯಾರಾದರೂ ಇದ್ದ ಅವರ ಸಮಕ್ಷಮದಲ್ಲಿ ಈಗಣೆ ನಾನು 10 ರೂಪಾಯಿ ಕೊಟ್ಟಿದ್ದೇನೆ ನಿಮಗೆ, ಒಂದು ವಾರ ನಂತರ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಹೇಳ್ತಾರೆ. ಅಂದರೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದರೆ ಭಾಳ ಇದೆ. ಅಂದರೆ ಕೆಲಸದಲ್ಲಿ ಮಾತ್ರ ಮುಂಗುರುಗಳು, ಇವರುಗಳು ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕಾಗ್ತದೆ. ಯಾಕಂದರೆ ಇವರ ಮನಸ್ಸು ಆ ರೀತಿ ಇದೆ. ಚಂದ್ರ ಅಲ್ವಾ ಎಮೋಷನಲ್ ರಾಶಿ, ಎಮೋಷನಲ್ ಅಂದರೆ ಯಾವಾಗಲೂ ಏನೋ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅದು ಕೆಟ್ಟ ಯೋಚನೆ ಏನೋ ಒಳ್ಳೆಯ ಯೋಚನೆ ಬರೋದಿಲ್ಲ. ಯಾಕಂದರೆ ಚಂದ್ರ ನೀಚ ಅಲ್ವಾ, ನೀಚತ್ವ ಚಂದ್ರ ಅಂದರೆ ಏನಾಯಿತು ಅವರಿಗೆ, ಯಾವಾಗಲೂ ಈ ಸಮುದ್ರದ ಅಲೆ ಥರ ಏರ್ತಾ ಏರುವುದು ಇಳಿದು ಏರುವುದು ಇಳಿದು. ಇವರು ಒಂದು ರೀತಿಯಲ್ಲಿ ಸತ್ಯವಾದಿ, ಸುಳ್ಳನ್ನು ಹೇಳುವುದಿಲ್ಲ. ಆದರೆ ಇವರಲ್ಲಿ ಹೆಚ್ಚಿಗೆ ಹೊತ್ತು ಗುಟ್ಟು ಇರುವುದಿಲ್ಲ. ಗುಟ್ಟು ಇರುವಲ್ಲಿ ಇವರು ನಾಲ್ಕು ವ್ಯಕ್ತಿಗಳು ಗುಟ್ಟಾದ ಮೇಲೆ ಇವರಿಗೆ ತಮ್ಮಲ್ಲಿ ಒಳಗಡೆ ಇರುವಂಥ ವಿಷಯಗಳನ್ನು ಹೊರಗಡೆ ಕಕ್ಕಬೇಕಾಗ್ತದೆ ಅಷ್ಟೇ ಆಯಿತಾ. ಅದು ಇವರಲ್ಲಿ ಇರುವಂಥ ಒಂದು ದೊಡ್ಡ ಗುಣ ಅಂತ ಹೇಳಿ ಹೇಳಿದ್ರು ತಪ್ಪಾಗದು ಆಯಿತಾ. ಜ್ಯೇಷ್ಠ ನಕ್ಷತ್ರದವರು ಅದೇ ರೀತಿಯಲ್ಲಿ ಇರ್ತಾರೆ. ನಾಟಕ ಮಂಡಳಿನ ಅಧ್ಯಕ್ಷರು ಅಂದರೆ ತಪ್ಪಾಗುವ ಏನು, ಹೀಗೆ ನೋಡ್ತಾರೆ ಮೊಬೈಲ್ ನೋಡೋದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ನಮ್ಮ ವಾರಗಣ್ಣಿಂದ ಹೀಗೆ ನೋಡ್ತಾರೆ, ಓ ಸೂರ್ಯನ ಯಾವಾಗ ಬಂದೆ ಮಾರಾಯ, ಇಷ್ಟು ನಾನು ನೋಡೇ ಇಲ್ವಲ್ಲ ಅಂತ ಹೇಳ್ತಾರೆ. ಅಂದರೆ ಅಮೋಘ ಸ್ಟಬರ್ನ್ ಗುಣಗಳಿರುವಂಥ ಒಂದು ರಾಶಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಮೋಘ ಅಂದರೆ ಸ್ಟಬರ್ನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೋ ತಾಯಿಯಿಂದ ಒಂದು ರೀತಿಯಲ್ಲಿ ದೂರ ಇದ್ದರೆ ಇವರಿಗೆ ಭಾಳ ಒಳ್ಳೆ, ತಂದೆ ತಾಯಿಯಿಂದ ಇವರು ದೂರನೇ ಇರ್ತಾರೆ. ಸಾಮಾನ್ಯವಾಗಿ ನೀವು ನೋಡಿ ತಂದೆ ತಾಯಿಯಿಂದ ದೂರ ಇರ್ತಾರೆ, ಸದಾ ಕೆಲಸ 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 ಕೆಲಸದಲ್ಲೇ ಮಗ್ನರಾಗಿರ್ತಾರೆ. ನನಗೆ ತಿಳಿದ ಮಟ್ಟಿಗೆ ಇವರು 24 ಗಂಟೆಯಲ್ಲಿ 20 ಗಂಟೆ ಅಂತೂ ಕೆಲಸ ಮಾಡುವವರೇ ಆಗಿರ್ತಾರೆ. ನೀವು ನರೇಂದ್ರ ಮೋದಿಯವ್ರನ್ನು ನೋಡಿರ್ಬೋದು, ಅವರು ಕೂಡ 24 ಗಂಟೆಯಲ್ಲಿ 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಒಂದೇ ಒಂದು ಏನಂದರೆ ಹುಚ್ಚರು ಅನ್ನೋ ಒಂದು ಬಿರುದು ಬಂದುಬಿಡುತ್ತದೆ. ಅದು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಕೆಲವು ಬಾರಿ ಇವರನ್ನು ನಂಬುವುದು ಕಷ್ಟ ಆಗ್ತದೆ ಆಯಿತಾ. ಮೊಟ್ಟೆ ಕಿಚ್ಚು ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಒಂದು ಅಡುಗೆ ಮಾಡ್ತಾ ಇದ್ದರೆ ಅಡುಗೆ ಮಾಡುವುದರಲ್ಲಿ ಅದನ್ನು ಹಾಳು ಮಾಡಲಿಕ್ಕೆ ಎಷ್ಟು ಇದೆಯೋ ಅಷ್ಟು ಮಾಡ್ತಾರೆ ಅಂತ.
ಆಯ್ತಾ. ಸ್ಕಾರ್ಪಿಯೋ ಇಸ್ ವಾಟರ್ ಇಸ್ ಅನ್ ಅಂಡ್ ವಾಟರ್ ಶೇಕ್ಸ್ ವೆರಿ ಈಸಿಲಿ ಹಿಯರ್ ಮೂನ್ ಬಿಕಮ್ಸ್ ವೆರಿ ರೆಸ್ಟ್ಲೆಸ್ ಫೀಲ್ ವೆರಿ ಇನ್ಸೆಕ್ಯೂರ್ ಅಂಡ್ ಹ್ಯಾವ್ ಫಿಯರ್ ಆಫ್ ಅನ್ನೋನ್ ಥಿಂಗ್ಸ್ ಹಿಯರ್ ಮೂನ್ ಇಸ್ ನಾಟ್ ಎಟ್ ಪೀಸ್ ದ್ಯಾಟ್ ಫೋರ್ ಮೂನ್ ಇಸ್ ಡೆಬಿಲಿಟೇಟೆಡ್ ಇನ್ ಸ್ಕಾರ್ಪಿಯೋ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಇದಾಗ್ತದೆ ಅವರಿಗೆ ಚಡ್ 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 ಅಂತೇಳಿ ಹೇಳ್ತದೆ. ಆಯಿತಾ, ತಾಯಿ ಆಶೀರ್ವಾದಗಳು ಸದಾ ಇವರಿಗೆ ಬೇಕಾಗ್ತದೆ. ನೀವು ಅತಿಯಾದ ಆಸೆತನ ಮತ್ತು ಸ್ವಾರ್ಥತೆಯನ್ನು ಬಿಡಬೇಕಾಗ್ತದೆ. ಅಂಜು ಇವು ಆಸೆ 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 ಎಲ್ಲ ಬೇಕು. ಮನೆಯಲ್ಲಿ ಒಂದು ಮನೆ ಅಳಿತಾ ಇದ್ದೇವೆ ಅಂದರೆ ಎಲ್ಲ ಸಾಮಾನುಗಳು ಇವರೇ ಹೊತ್ಕೊಂಡು ಹೋಗ್ತಾರೆ. ಇವರು ಕೂದ್ದ ಹೊತ್ಕೊಂಡು ಹೋಗೋದು ಅಂತ ಅಂದರೆ ಆಸೆ ಬುಡುಕುತಾನೆ. ಮನೆ 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 ಅಂತೇಳಿ ಮನೆ ಮನೆಗೆ ಸಾಯ್ತಾ ಇರ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೇನು ಸ್ವಾರ್ಥತೆ ಇರ್ತದೆ, ಸೆಲ್ಫಿಷ್ನೆಸ್, ಅದನ್ನು ಬಿಡಬೇಕಾಗ್ತದೆ. ಅದು ಎಷ್ಟು ಬಿಟ್ಟಷ್ಟು ಒಳ್ಳೆಯದು ಅಂತ. ಆಮೇಲೆ ಇವರು ದಿವಸಕ್ಕೆ ಒಂದು 2 ಲೀಟ್ರ್ ನೀರನ್ನಾದರೂ ಕುಡಿತಾ ಇರಬೇಕಾಗ್ತದೆ. ಅದಕ್ಕೆ ಚಂದ್ರ ನೀಚ ಅಲ್ವೋ, ಇವರಲ್ಲಿ ಜಲದ ಅಂಶ ಕಡಿಮೆ ಇರ್ತದೆ. ಕ್ಯಾಲ್ಸಿಯಂ ಜಾಸ್ತಿ ತಗೊಳ್ಬೇಕಾಗ್ತದೆ, ಯಾಕಂದರೆ ಈಸ್ಟ್ರೋಜನ್ ಸಿ ಈಸ್ಟ್ರೋಜನ್ ಕಡಿಮೆ ಇರ್ತದೆ ಇವರಲ್ಲಿ, ಯಾಕಂದರೆ ಚಂದ್ರನ ನೀಚ. ಯಾವಾಗ ಈಸ್ಟ್ರೋಜನ್ ಅಂಶ ಕಮ್ಮಿ ಇದೆಯೋ ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತದೆ ಅಂತ ಅರ್ಥ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇವರು ಸರಿಯಾದ ತರಕಾರಿ ಊಟವನ್ನು ಮಾಡಬೇಕಾಗ್ತದೆ. ಆ ತರಕಾರಿ ಈ ತರಕಾರಿ ಎಲ್ಲ ಹಾಕಿ ಪ್ರೋಟೀನ್ಸ್ ಕ್ಯಾಲ್ಸಿಯಂ ಎಲ್ಲ ಬೇಕಾಗ್ತದೆ, ಕಬ್ಬಿಣ ಸತ್ವ ಎಲ್ಲ ಬೇಕಾಗ್ತದೆ. ಆಯಿತಾ, ಇನ್ಯಾವುದು ಎಳ್ಳು ಎಳ್ಳೂರಿ ಸೊಪ್ಪಿನ ತಂಬಳಿ, ಉರಗನ ತಂಬಳಿ, ಆಮೇಲೆ ಕೊತ್ತಂಬರಿ ಸೊಪ್ಪಿನ ತಂಬಳಿ ಎಲ್ಲ ಮಾಡಬೇಕು. ಯಾವುದು ಮಜ್ಜಿಗೆ ಸೊಪ್ಪಿನ ಸಾರು, ಯಾವ್ಯಾವ ಸೊಪ್ಪಿದೆಯೋ ಯಾವುದು ಪಾಲಕ್ಕು ಪನ್ನೀರು, ಪಾಲಕ್ಕು ಪಲ್ಯ, ಆಮೇಲೆ ಸಾಂಬಾರು, ಎಲ್ಲ ಸೊಪ್ಪಿನ ಸಾಂಬಾರುಗಳನ್ನು ಇವರು ತಿನ್ನುವುದು ಬಹಳ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಕಾರಣ ಏನು? ಪಿ ಸಿ ಓ ಡಿ ಪ್ರಾಬ್ಲಮ್ ಇದಕ್ಕೆ ಬಂದಿರುತ್ತೆ. ಹೆಚ್ಚಿಗೆ ರಕ್ತಸ್ರಾವ, ಮುಟ್ಟಾದರೆ ಒಂದು ರೀತಿಯಲ್ಲಿ ರಕ್ತಸ್ರಾವ ಜಾಸ್ತಿ ಆಗುವುದು, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥದ್ದೆಲ್ಲ ಇವರಿಗೆ ಚಂದ್ರನೀಚನ ಇದ್ದವರಿಗೆ ಬಹಳಷ್ಟು ಜಾಸ್ತಿ ಇರ್ತದೆ. ಆಯಿತಾ, ಇದು ನೋಡಿ ಅಷ್ಟಮ ಸ್ಥಾನ ಅಲ್ಲ ಮೇಷ. ನೋಡಿ ಕಾಲಪುರುಷನಿಂದಲೂ ಅಷ್ಟಮ ಸ್ಥಾನ, ಮೇಷದಿಂದ ಅಷ್ಟಮ ಸ್ಥಾನ ಅಂದರೆ ಅದು ಸೀಕ್ರೆಟ್ ಪಾರ್ಟ್ಸ್ ಅಂತ. ಇವ್ರಿಗೆ ತೊಂದರೆ ಬರೋದು ಸೀಕ್ರೆಟ್ ಪಾರ್ಟ್ಸಲ್ಲೇ ಜಾಸ್ತಿ ಇರ್ತದೆ. ಆಯಿತಾ, ಸೊ ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಇವರಲ್ಲಿಗೆ ಬರಬೇಕು. ಆಮೇಲೆ ಇವರಿಗೆ ಇನ್ನೊಂದು ಏನಂದರೆ ಧ್ಯಾನ, ಮೆಡಿಟೇಷನ್, ಅನುಲೋಮ ವಿಲೋಮ ಪ್ರಾಣಾಯಾಮ, ಯೋಗ ಇದೆಲ್ಲ ಮಾಡ್ತಾ ಇರಬೇಕಾಗ್ತದೆ. ಆವಾಗ ಏನಂದರೆ ಇವರು ಸ್ವಲ್ಪ ಮಟ್ಟಿಗೆ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಇವರಿಗೆ ನಿದ್ದೆ ಕಡಿಮೆ. ನಾನು ಹೇಳ್ತೇನೆ, ಚಂದ್ರ ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತಾರೆ ನಾಳೆ ಇವನಿಗೆ ನಾನು ಯಾವ ರೀತಿ ಉತ್ತರ ಕೊಡಲಿ ಅಂತ ಹೇಳ್ತಾ ಇರ್ತಾರೆ. ಇದು ಅವರದು ಒಂದು ಅಭ್ಯಾಸ. ನಾನು ಪ್ರತಿಯೊಂದು ದಿನನಿತ್ಯದ ಭವಿಷ್ಯದಲ್ಲಿ ಏನಾದರೂ ಒಂದು ಇಂಥದ್ದು ವಿಶೇಷ ವಿಚಾರಗಳನ್ನು ನಿಮಗೆ ಹೇಳ್ತಾ ಇರ್ತೇನೆ. ಆಯಿತಾ, ಸೊ ಅದನ್ನು ನೀವು ನೋಡಬೇಕು ಪ್ರತಿಯೊಂದು. ಅದಕ್ಕೆ ದಿನನಿತ್ಯದ ಭವಿಷ್ಯವನ್ನು, ಎಲ್ಲ ಭವಿಷ್ಯವನ್ನು ನೋಡ್ತಾ ಹೋಗಿ. ನಿಮ್ಮ ರಾಶಿ ಅಲ್ಲದೇ ಇದ್ದರೂ ಕೂಡ ನೀವು ನೋಡಬೇಕಾಗ್ತದೆ. ಇಂಥ ಒಂದು ಕೆಲವೊಂದು ವಿಚಾರಗಳನ್ನು ನಾನು ಎಕ್ಸ್ಟ್ರಾ ವಿಚಾರವಾಗಿ ಹೇಳ್ತಾ ಇರ್ತೇನೆ. ಆಯಿತಾ, ಇನ್ನೂ ಹೇಳುವುದುಂಟು, ಇರಲಿ. ಈಗ ನಾನು ಯಾವುದು ನಿಮ್ಮ ರಾಶಿಯ ಭವಿಷ್ಯಕ್ಕೆ ಬರ್ತೇನೆ. ಅದಕ್ಕೆ ನನಗೆ ಕುಂಡಲಿ ಬೇಕು. ಮೇಷರಾಶಿಯವರಿಗೆ ಹೇಗಿದೆ? ಮೇಷರಾಶಿಯಲ್ಲಿ 3ನೇ ಮನೆ ರಾಹುವಿಂದ ಇವರಿಗೆ ಕಮ್ಯುನಿಕೇಷನ್ಗೆ ತೊಂದರೆ ಇಲ್ಲ, ಶಾರ್ಟ್ ಟ್ರಾವೆಲ್ಸ್ ಜಾಸ್ತಿ ಮಾಡ್ತಾ ಇರ್ತಾರೆ. ಇವರು ಚೀಟಿ ಅಥವಾ ಹಾಕಿದಲ್ಲಿ ಇವರು ಯಾವಾಗಲೂ ತಿರುಗ್ತಾನೆ ಇರ್ತಾನೆ. ಈಗ ಒಂದು 10 ನಿಮಿಷ ಬರ್ತೇನೆ ಅಂಥೇಳಿ ಅರ್ಧ ಗಂಟೆ ಬರೋದೇ ಇಲ್ಲ. ರಾಹು 3ನೇ ಮನೆಯಲ್ಲಿ ಇರೋದ್ರಿಂದ ರಾಹು ಅಂದರೆ ಸ್ನೇಕ್ ಅಂಥೇಳಿ ಅರ್ಥ. ಆಮೇಲೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಇವರ ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ದಿ ಪರ್ಸನ್ಸ್. ಆದರೆ ಮಂಗಳದಿಂದ ಸ್ವಲ್ಪ ಮಟ್ಟಿಗೆ ಪಿತ್ತ ಸಂಬಂಧಿತ ಕಾಯಿಲೆಗಳು ಬರ್ಬೋದು. ಶುಕ್ರ ಅಲ್ಲಿ ನೀಚನಾಗಿರ್ತಾನೆ, ಹೆಂಗಸರಿಂದ ಸ್ವಲ್ಪ ಜಾಗ್ರತೆ ಇರಲಿ. ಆಮೇಲೆ ಚಂದ್ರ ಎದುರುಗಡೆ ಇರೋ ಚಂದ್ರ ಬುಧ ಇರೋದ್ರಿಂದ ಹೆಂಡತಿಗೆ ಸ್ವಲ್ಪ ದ್ವಣಜಂಬ ಬಂದಿರ್ತದೆ, ಅದು ಹೆಂಡತಿಯಿಂದ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಬೃಹಸ್ಪತಿ ಅಷ್ಟಮದಲ್ಲಿರೋದ್ರಿಂದ ಅಕ್ಕಲ್ಟ್ ಜ್ಞಾನ ಇರ್ತದೆ, ಜ್ಯೋತಿಷದ ಜ್ಞಾನ ಇರ್ತದೆ. ಶನಿ ಮತ್ತು ಕೇತು 9ನೇ ಮನೆಯಿಂದ ಧಾರ್ಮಿಕ ರೀತಿಯಲ್ಲಿ ನೀವು ನೋಡಿರ್ತೀರಾ, ಆಧ್ಯಾತ್ಮಿಕ ಒಲವು ಇರ್ತದೆ. ಆಮೇಲೆ ನಿಮ್ಮ ವೃತ್ತಿಯ ಮನೆ ಅಧಿಪತಿಯೋ ಶನಿ ಆದ್ದರಿಂದ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬರ್ಬೋದು, ರೆಸಿಗ್ನೇಷನ್ ತೆಗೆದು ಪಿಸಾಕಿ ಬರ್ಬೋದು ಅಂತ. ಗುರು ನಿಮಗೆ ದಶಮ ಲಾಭ ವ್ಯಯಾಧಿಪತಿಯಾಗಿ ಭಾಗ್ಯಾಧಿಪತಿಯಾಗಿ ಅಷ್ಟಮದಲ್ಲಿ ಇದ್ದಾನೆ, ಅದರಿಂದ ಗುರುವಿನಿಂದ ನಿಮಗೆ ಒಳ್ಳೆಯದೇ ಇರ್ತದೆ ಅಂತೇಳಿ. ಇನ್ನು ವೃಷಭ ರಾಶಿಯವರಿಗೆ ರಾಹು 2ನೇ ಮನೆಯಲ್ಲಿ ಇರೋದು ನಿಮ್ಮ ಮಾತು ವಿಪರೀತ, ಅರಳು ಹುಟ್ಟಿದಾಗೆ ಮಾತಾಡ್ತೀರಾ, ನಿಮಗೆ ಫಾರಿನ್ ಕರೆನ್ಸಿಯ ಯೋಗ ಉಂಟು. ಆಮೇಲೆ 3ನೇ ಮನೆಯ ಅಧಿಪತಿ ಚಂದ್ರ 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಇರ್ತದೆ. ಶೀತ, ನೆಗಡಿ, ಕೆಮ್ಮು, ಕಫ ಎಲ್ಲ ಬರ್ತದೆ. ಶ್ವಾಸಕೋಶ ಸಂಬಂಧಿತ ದಮ್ ಬರ್ಬೋದು, ಅಸ್ತಮ ಬರ್ಬೋದು. ಸೂರ್ಯ 4ನೇ ಮನೆಯ ಅಧಿಪತಿಯಾಗಿ ಪಂಚಮದಲ್ಲಿರೋದ್ರಿಂದ ಮಕ್ಕಳು ಬಹಳ ಸುಖವಾಗಿ ಇರ್ತಾರೆ ಅಂತ ಹೇಳ್ಬೋದು. ಶುಕ್ರ ನಿಮಗೆ ಪಂಚಮದಲ್ಲಿರೋದ್ರಿಂದ ನಿಮ್ಮ
ರಾಶಿಯ ಅಧಿಪತಿಯಾದ್ರೂ ನಿಮಗೆ ನೀಚನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯವನ್ನು ಮಾಡ್ತಾನೆ ಅಂದರೆ ಹೆಂಗಸರಿಂದ ಸಹಾಯ. ಮಂಗಲ್ ನಿಮಗೆ ಪಂಚಮದಲ್ಲಿರುವುದರಿಂದ ಭೂಮಿಯಿಂದ ನಿಮಗೆ ಒಂದು ರೀತಿಯಲ್ಲಿ ಸುಖ ಇರ್ತದೆ ಅಂತ ಹೇಳಬಹುದು. ಆಯಿತಾ, ಲಗ್ನಾದಿಯರ ಯಾವುದೋ ಕನ್ಯಾ ರಾಶಿಯ ಅಧಿಪತಿಯಾದ ಬುಧನು ಚಂದ್ರನ ಜೊತೆಗೆ ಆರನೇ ಮನೆಯಲ್ಲಿ ಇರುವುದರಿಂದ ಒಂದು ರೀತಿಯಲ್ಲಿ ನಿಮಗೆ ಚರ್ಮ ಸಂಬಂಧಿತ ಎಲರ್ಜಿ ಬರಬಹುದು ಅಂತ. ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸ್ಪೌಸಿನ ಜೊತೆಯಲ್ಲಿ ಉತ್ತಮ ಸಂಬಂಧ ಉಂಟು. ಶನಿ ಮತ್ತು ಕೇತು ಅಷ್ಟಮದಲ್ಲಿರುವುದರಿಂದ ನಿಮಗೆ ಆಯುಷ್ಯ ವೃದ್ಧಿ ಉಂಟು ಅಂತ ಹೇಳಬಹುದು. ಆಮೇಲೆ ನಿಮಗೆ ಇದು ಲಾಭ ಸ್ಥಾನದ ಅಧಿಪತಿ ಗುರು ನಿಮಗೆ ಸಪ್ತಮದಲ್ಲೇ ಇರುವಂಥ ಹೆಂಡತಿಯಿಂದ ಲಾಭ. ಇನ್ನು ಮಿಥುನ ರಾಶಿಯಲ್ಲೇ ರಾಹು ಇರುವಂಥ ಮಿಥುನ ರಾಶಿಯವರು ಒಂದು ಕ್ಷಣ ಮನೆಯಲ್ಲಿ ಇರುವುದಿಲ್ಲ, ಯಾವಾಗಲೂ ತಿರುತ್ತಾ ಇರ್ತಾರೆ. ಯಾಕೆ ರಾಹು ಸ್ನೇಕ್ಸ್ನ ಸರ್ಪ ಎರಡನೇ ಮನೆ ಅಧಿಪತಿ ಚಂದ್ರ ಪಂಚಮದಲ್ಲಿ ಇರುವುದರಿಂದ ನಿಮಗೆ ಧನ ಸ್ಥಾನ ಬಹಳ ಅನುಕೂಲ ಉಂಟು, ಕುಟುಂಬದಲ್ಲಿ ಶಾಂತಿ ಉಂಟು. ಮೂರನೇ ಮನೆ ಅಧಿಪತಿ ಸೂರ್ಯ ನಾಲ್ಕರಲ್ಲಿ ಇರುವುದರಿಂದ ನಿಮ್ಮ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿದೆ. ಸೂರ್ಯ ಶುಕ್ರ ಸ್ವಲ್ಪ ಮಟ್ಟಿಗೆ ಶತ್ರು ಆದರೂ ಕೂಡ ಒಟ್ಟಾರ ಮೇಲೆ ಸುಖ ಸ್ಥಾನದಲ್ಲಿ ನಿಮಗೇನು ತೊಂದರೆ ಇಲ್ಲ. ಆಮೇಲೆ ಗುರು ಆರನೇ ಮನೆಯಲ್ಲಿರುವುದರಿಂದ ನೀವು ಒಂದು ವೇಳೆ ಆಸ್ಪತ್ರೆ ಸೇರಿದರೂ ಡಿಸ್ಚಾರ್ಜ್ ಆಗಿ ಬರ್ತೀರಾ. ಶನಿ ಮತ್ತು ಕೇತು ನಿಮಗೆ ಸಪ್ತಮದಲ್ಲಿರುವುದರಿಂದ ನಿಮ್ಮ ಸ್ಪೌಸಿನ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಉಂಟು. ದಶಮಾಧಿಪತಿ ಗುರು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಕರ್ಮಸ್ಥಾನದ ಹಣವೆಲ್ಲ ನಿಮಗೆ ರೋಗಕ್ಕೆ ಹೋಗಬಹುದು. ಆಮೇಲೆ ಕರ್ಕ ರಾಶಿಯಲ್ಲಿ ನಿಮಗೆ ನೋಡಿ 41 ಪಾಯಿಂಟ್ ಇದೆ, ಅಂದರೆ ನಿಮ್ಮ ವ್ಯಕ್ತಿತ್ವ ಬಹಳ ಒಳ್ಳೆಯದುಂಟು. ನಿಮಗೆ ಧನ ಮನೆಯಲ್ಲಿ ಕೂತೇ ಬರ್ತದೆ. ಯಾಕಂದರೆ ಧನಾಧಿಪತಿ ಯಾರು? ಸೂರ್ಯನ ಮೂರನೇ ಮನೆಯಲ್ಲಿದ್ದಾನೆ, ಶುಕ್ರನ ಜೊತೆಯಲ್ಲಿದ್ದಾನೆ, ಮಂಗಲ್ ಜೊತೆಯಲ್ಲಿ ಬೇರೆ. ಮಂಗಲ್ ಶುಕ್ರ ಒಳ್ಳೆ ಲವ್ ಪ್ಲಾನೆಟ್ಸ್. ಆಮೇಲೆ ಚಂದ್ರನು ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಾನೆ, ತಾಯಿಯಾದವಳಿಂದ ಸುಖ ಉಂಟು. ಗುರು ಪಂಚಮದಲ್ಲಿರುವುದರಿಂದ ಮಕ್ಕಳಿಂದ ನಿಮಗೆ ಲಾಭ ಉಂಟು, ಅಂದರೆ ಒಳ್ಳೆ ಒಂದು ರೀತಿಯಲ್ಲಿ ಓದುವಿಕೆಯಲ್ಲಿ ಮುಂದುಂಟು. ಶನಿ ಮತ್ತು ಕೇತು ಆರನೇ ಮನೆಯಲ್ಲಿಂದ ನಿಮಗೆ ಯಾವ ಶತ್ರುಗಳು ಇರುವುದಿಲ್ಲ ಅಂತ ಹೇಳಬಹುದು. ಆಮೇಲೆ ಭಾಗ್ಯಾಧಿಪತಿಯಾದ ಗುರು ನಿಮಗೆ ಪಂಚಮದಲ್ಲೇ ಇರುವುದರಿಂದ ಮಕ್ಕಳಿಂದ ಭಾಗ್ಯ ಉಂಟು. ಇನ್ನು ಸಿಂಹರಾಶಿಯನ್ನು ನೋಡಿದರೆ ಸಿಂಹರಾಶಿಗೆ ಲಾಭದಲ್ಲಿ ರಾಹು ಇರುವುದರಿಂದ ನಿಮಗೆ ಫಾರಿನ್ ಕರೆನ್ಸಿ ಬರ್ತದೆ ಲಾಭದಲ್ಲಿ. ಆಮೇಲೆ ಇದು ಯಾರು ಸಿಂಹರಾಶಿ ಎರಡನೇ ಮನೆಯಲ್ಲಿ ಸೂರ್ಯ ಶುಕ್ರ ಮತ್ತು ಬುಧ ಇರುವುದರಿಂದ ನಿಮಗೆ ಸ್ನೇಹಿತರಿಂದ ಹಣ ಉಂಟು, ನಿಮ್ಮ ಸ್ಪೌಸಿನಿಂದ ಹಣ ಉಂಟು, ನಿಮಗೆ ತಂದೆಯಿಂದ ಹಣ ಉಂಟು, ನಿಮಗೆ ಗೌರ್ಮೆಂಟಿಂದ ಹಣ ಉಂಟು, ರೀಫಂಡ್ ಆರ್ಡರ್ ಬರುವುದುಂಟು. ಆಮೇಲೆ ನಿಮ್ಮ ಬಾಸಿನಿಂದ ನಿಮಗೆ ಹಣ ಉಂಟು. ಮೂರನೇ ಮನೆಯಲ್ಲಿ ಚಂದ್ರ ಮತ್ತು ಬುಧ ಇರುವುದರಿಂದ ನಿಮಗೆ ಕಮ್ಯುನಿಕೇಷನ್ ಕ್ವಾಲಿಟಿ ಕಮ್ಯುನಿಕೇಷನ್ ಮೀಡಿಯಾ ಪರ್ಸನಾಲಿಟಿ ಆಗಿದ್ದರಲ್ಲಿ ನಿಮಗೆ ಒಳ್ಳೆಯದುಂಟು. ಸರ್ಕಾರಿ ವ್ಯಾಪಾರದಲ್ಲಿ ನಿಮಗೆ ಲಾಭ ಉಂಟು. ಗುರು ನಾಲ್ಕನೇ ಮನೆಯಲ್ಲಿರುವ ಸುಖ ಸ್ಥಾನದಲ್ಲಿ ಇರುವುದರಿಂದ ಒಳ್ಳೆಯದುಂಟು. ಆಮೇಲೆ ಶನಿ ಮತ್ತು ಕೇತು ಪಂಚಮದಲ್ಲಿರುವುದರಿಂದ ಮಕ್ಕಳು ಸೋಂಬೇರಿಗಳಾಗ್ತಾರೆ ಅಂತೇಳಿ ಹೇಳಬಹುದು. ಆರನೇ ಮನೆ ಏಳನೇ ಮನೆ ಅಧಿಪತಿ ಶನಿ ಆದ್ದರಿಂದ ನಿಮಗೆ ಸ್ಪೌಸಿನ ಜೊತೆಯಲ್ಲಿ ಸ್ವಲ್ಪ ಸಂಬಂಧ ಬಿಗಡಾಯಿಸಲು ಸಾಧ್ಯತೆ ಉಂಟು. ಆಮೇಲೆ ಕನ್ಯಾ ರಾಶಿಯನ್ನು ನೋಡಿದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಮತ್ತು ಬುಧ ಮಂಗಲ ಇರುವುದರಿಂದ ನಿಮಗೆ ಒಂದು ರೀತಿಯಲ್ಲಿ ಸಿಟ್ಟು ಲಕ್ಸುರಿ ಎಲ್ಲ ಕೆಲಸ ಮೇಲಾಗರವಾಗ್ತದೆ. ಒಂದು ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಖುಷಿ ಖುಷಿ ವಾತಾವರಣ. ಚಂದ್ರನು ಎರಡನೇ ಮನೆಯಲ್ಲಿರುವ ತಾಯಿಯಿಂದ ಧನ ಲಾಭ. ಗುರು ಮೂರನೇ ಮನೆಯಿಂದ ನಿಮ್ಮ ಕ್ವಾಲಿಟಿ ಕಮ್ಯುನಿಕೇಷನಿಂದ ನಿಮಗೆ ಒಂದು ರೀತಿಯಲ್ಲಿ ಹೆಸರು ಉಂಟು. ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಕೇತುವಿಂದ ಸುಖ ಸ್ಥಾನದಲ್ಲಿ ಸ್ವಲ್ಪ ವೈರಾಗ್ಯ ಉಂಟು. ಆಮೇಲೆ ಗುರು ಯಾರು? ಗುರು ನಿಮಗೆ ಸಪ್ತಮಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ಇರುವಂಥ ಹೆಂಡತಿಯ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿ ಉಂಟು. ಶುಕ್ರನು ಭಾಗ್ಯಾಧಿಪತಿಯಾಗಿ ನಿಮ್ಮ ಲಗ್ನದಲ್ಲೇ ಇರುವಂಥ ಧನಾಧಿಪತಿಯಾಗಿ ಲಗ್ನದಲ್ಲೇ ಇರುವಂಥ ನಿಮಗೆ ಏನು ತೊಂದರೆ ಇಲ್ಲ, ಭಾಗ್ಯವೂ ಉಂಟು, ಧನವೂ ಉಂಟು. ಆಯಿತಾ. ಇನ್ನು ಇದು ತುಲಾರಾಶಿಯವರಿಗೆ, ತುಲಾರಾಶಿಯಲ್ಲಿ ಚಂದ್ರ ಇರುವಂಥ ತಾಯಿಯ ಮಗ ಅಪ್ಪ ಅಮ್ಮನ ಮಗ ಆಗಿ ನೀವು ಇರ್ತೀರಾ, ನಿಮಗೆ ಒಂದು ರೀತಿಯಲ್ಲಿ ಲೇಬಲ್ ಹಚ್ಚಿರ್ತಾರೆ. ಬುಧ ಇರುವುದರಿಂದ ನಿಮ್ಮ ಮಾತು ಬಹಳ ವಿಪರೀತ. ವೇಸ್ತಾನದಲ್ಲಿ ಶುಕ್ರ ಇರುವುದರಿಂದ ಸೂರ್ಯ ಇರುವುದರಿಂದ ನೀವು ಫಾರಿನಿಗೆ ಟಿಕೆಟ್ ಮಾಡಿ ಹೋಗಿ ಬರಬಹುದು. ಗುರು ಎರಡನೇ ಮನೆಯಲ್ಲಿಂದ ಧನಸ್ಥಾನದಲ್ಲಿರುವುದರಿಂದ ನಿಮಗೆ ದೊಡ್ಡ ಅಣ್ಣನಿಂದ ಧನಲಾಭ ಉಂಟು. ಕೇತು ಮತ್ತು ಶನಿ ಮೂರನೇ ಮನೆಯಲ್ಲಿಂದ ಸೋಂಬೇರಿಗಳಾಗಿರ್ಬೋದು. ನಿಮ್ಮ ಕಮ್ಯುನಿಕೇಷನ್ ಸ್ವಲ್ಪ ತೊಂದರೆ ದದ್ದದ್ದದ್ದದ್ದ ಅಂತೇಳಿ ಹೇಳ್ಬೋದು. ಆಯಿತಾ. ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಶನಿ ಆದ್ದರಿಂದ ಮಕ್ಕಳು ಸ್ವಲ್ಪ ಸೋಂಬೇರಿ ನಿದ್ದೆ ಮಾಡ್ತಾ ಇರ್ಬೋದು. ಇನ್ನು 8 ಗಂಟೆ 20 ನಿಮಿಷ ಆದರೂ ಅವರು ಹೇಳಲಿಕ್ಕಿಲ್ಲ, ಇನ್ನು ಮನ್ಕೊಂಡಿರ್ತಾರೆ, ಹೇಳೋ 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 ಅಂತ ಹೇಳ್ತಾ ಇರಬೇಕಾಗುತ್ತೆ. ಆಯಿತಾ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು ಇಲ್ಲ, ವೃಶ್ಚಿಕರದಲ್ಲೇ ಇರೋದ್ರಿಂದ ಒಳ್ಳೆ ರೀತಿಯ ನಿಮಗೆ ಪರ್ಸ್ನಾಲಿಟಿ ವ್ಯಕ್ತಿತ್ವ ಆಮೇಲೆ ಗುಣ ಎಲ್ಲ ಇರ್ತದೆ. ಎರಡನೇ ಮನೆಯಲ್ಲಿ ಶನಿ ಕೇತುವಿಂದ ನಿಮಗೆ ಧನಸ್ಥಾನ ಜನ ಬರುವುದರಲ್ಲಿ ತೊಂದರೆ ಉಂಟು. ಆಮೇಲೆ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಮತ್ತು ಬುಧ ಇರುವುದರಿಂದ ತಾಯಿಯಾದವರಿಂದ ಖರ್ಚು ಉಂಟು, ತಂದೆಯಿಂದ ಲಾಭ ಉಂಟು. ತಂದೆಯಿಂದ ಲಾಭ, ನಿಮ್ಮ ಸಿಬ್ಲಿಂಗ್ಸಿಂದ ಲಾಭ, ನಿಮಗೆ ಹೆಂಡತಿಯಿಂದ ಲಾಭ ಎಲ್ಲ ಉಂಟು. ರಾಹುವಲ್ಲಿ ಅಷ್ಟಮದಲ್ಲಿ ಇರುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಉಂಟು.
ಇನ್ನು ಧನುರಾಶಿಯಲ್ಲಿ ಶನಿ ಮತ್ತು ಕೇತುವಿನಿಂದ ನಿಮಗೆ ಧನುರಾಶಿಯಲ್ಲಿ ಸ್ವಲ್ಪ ನೀವು ವೈರಾಗ್ಯಗಳಾಗ್ತೀರಾ, ಆಧ್ಯಾತ್ಮಿಕದತ್ತ ಒಲವು ಮಾಡ್ತೀರಾ, ಯಾವಾಗಲೂ ಸದಾ ಮೆಡಿಟೇಷನ್ ಮಾಡ್ತಾ ಕೂತಿರ್ತೀರಾ ಅಂತ ಹೇಳ್ಬೋದು. ಧನಾಧಿಪತಿ ಶನಿ ಕೂಡ ನಿಮ್ಮ ಲಗ್ನ ಇದರಲ್ಲೇ ಇರೋದ್ರಿಂದ ಅವ್ರು 23/1/2020 ಅವನು ಅಲ್ಲಿರೋದ್ರಿಂದ ಆಮೇಲೆ ಮುಂದೆ ಮಕರಕ್ಕೆ ಹೋಗುವುದರಿಂದ ನಿಮಗೆ ನಿಧಾನವಾಗಿ ಹಣ ಬರುವುದುಂಟು ಇರಲಿ. ಆಮೇಲೆ 4ನೇ ಮನೆ ಅಧಿಪತಿ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಸುಖಸ್ಥಾನಾಧಿಪತಿ ಗುರು 12ರ ಮನೆ ಇರೋದ್ರಿಂದ ತೀರ್ಥಕ್ಷೇತ್ರದ ಭೇಟಿ ಉಂಟು. ಆಮೇಲೆ ಯಾರು ಪಂಚಮಾಧಿಪತಿ ಕುಜ ನಿಮಗೆ ದಶಮದಲ್ಲಿರೋದ್ರಿಂದ ನಿಮಗೆ ಮಕ್ಕಳಿಂದ ಒಂದು ವೃತ್ತಿ ಒಳ್ಳೆಯ ವೃತ್ತಿಯಲ್ಲಿ ಒಂದು ಒಳ್ಳೆ ಸಿಹಿ ಸುದ್ದಿ ಬಂಟು ಉಂಟು. ರಾಹು 7ನೇ ಮನೆಯಿಂದ ನಿಮಗೂ ನಿಮ್ಮ ಸ್ಪೌಸಿಗೂ ಸ್ವಲ್ಪ ಮಟ್ಟಿಗೆ ಮಾತಿನ ಚಕಮಕಿ ಆಗ್ಬೋದು. ಭಾಗ್ಯದ ಸೂರ್ಯ ದಶಮದಲ್ಲಿರುವ ತಂದೆಯಿಂದ ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ ಉಂಟು ವೃತ್ತಿಯ ಬಗ್ಗೆ. ಇನ್ನು ಮಕರ ರಾಶಿ ಎಂದು ಹೇಳುವುದಾದರೆ ಮಕರ ರಾಶಿ ಲಾಭದಲ್ಲಿ ಗುರು ಕೂತಿಂದ ಗುರುವಿನಿಂದ ಲಾಭ ಉಂಟು. ಆದರೆ ಗುರು ಮಕರ ರಾಶಿಯವರಿಗೆ 3 ಮತ್ತು 12ನೇ ಮನೆ ಅಧಿಪತಿ ಆದ್ದರಿಂದ ಗುರು ನಿಮಗೆ ಅಷ್ಟೊಂದು ಒಳ್ಳೆಯದನ್ನು ಮಾಡಲಿಕ್ಕಿಲ್ಲ. ಆಮೇಲೆ ಚಂದ್ರ ಮತ್ತೆ ಬುಧ 11ನೇ ಮನೆಯಲ್ಲಿ ಇರುವುದು ಲಾಭದಲ್ಲಿ ಇರುವುದರಿಂದ ನಿಮಗೆ ತಾಯಿಯಿಂದ ಲಾಭ ಅಂತ. ಆಮೇಲೆ ಭಾಗ್ಯದಲ್ಲಿ ಸೂರ್ಯ ಶುಕ್ರ ಮಂಗಲಿನಿಂದ ಸಿಬ್ಲಿಂಗ್ಸಿಂದ ಭಾಗ್ಯ, ಹೆಂಡತಿಯಿಂದ ಭಾಗ್ಯ, ತಂದೆಯಿಂದ ಭಾಗ್ಯ, ಸರ್ಕಾರದಿಂದ ಭಾಗ್ಯ, ನಿಮ್ಮ ಬಾಸಿನಿಂದ ಭಾಗ್ಯ ಆಯಿತಾ. ಇನ್ನೇನು ಬೇಕಪ್ಪ. ಆಮೇಲೆ 6ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮಗೆ ಯಾರ ಶತ್ರು ಇರುವುದಿಲ್ಲ, ನಿಮಗೆ ಯಾವ ಸಾಲವೂ ಇರುವುದಿಲ್ಲ ಅಂತೇಳಿ ಹೇಳ್ಬೋದು. ಆಯಿತಾ. ಅಕೇತ ಮತ್ತು ಶನಿ ನಿಮಗೆ ಪ್ರೇಸ್ಥಾನದಲ್ಲಿ ಇರುವುದು ಸ್ವಲ್ಪ ಮಟ್ಟಿಗೆ ಮೋಕ್ಷದತ್ತ ಹೋಗ್ತೀರಾ ಅಂತ. ಕುಂಭರಾಶಿಯವರಿಗೆ ಏನಾಯಿತು, ಕುಂಭರಾಶಿಯವರಿಗೆ ಶನಿ ಮತ್ತು ಕೇತು ಲಾಭದಲ್ಲಿರುವುದರಿಂದ ನಿಮಗೆ ಲಾಭ ನಿಧಾನವಾಗಿರ್ತದೆ. ಗುರು ನಿಮಗೆ ದಶಮದಲ್ಲಿರುವುದರಿಂದ ನಿಮಗೆ ವೃತ್ತಿಯಲ್ಲಿ ಸಿಹಿ ಸುದ್ದಿ ಬರಬಹುದು. ಕುಂಭರಾಶಿಯವರಿಗೆ ನಾನು ಹೇಳ್ತೇನೆ, ಭಾಳ ಒಳ್ಳೆಯದುಂಟು ಕುಂಭರಾಶಿ ಕುಂಭ ಲಗ್ನದವರಿಗೆ. ಆಯಿತಾ. ಆಮೇಲೆ ಗುರು ಆ್ಯಕ್ಚುಲಿ 5/11/2019 ನಂತರ ಅವನು ಧನುರಿಗೆ ಹೋಗೋದ್ರಿಂದ ನಿಮಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ಉಂಟು. ನೀವು ಇದ್ದ ವೃತ್ತಿಯನ್ನು ಕಳೆದುಕೊಂಡು ಬೇರೆ ವೃತ್ತಿಯೊಂದಿಗೆ ಹೋಗುವುದುಂಟು ಅಂತ ಹೇಳ್ಬೋದು. ಆಮೇಲೆ ಸೂರ್ಯ ಶುಕ್ರ ಬುಧ ಭಾಗ್ಯದಲ್ಲಿ ಇರ್ತಾರೆ, ಆದ್ದರಿಂದ ಸಾರಿ ಅದು ಅಷ್ಟಮದಲ್ಲಿರ್ತಾರೆ. ಅಷ್ಟಮದಲ್ಲಿ ನಿಮಗೇನಾಯಿತು, ಶುಕ್ರ ನೀಚ ಅಲ್ಲಿ ಮಂಗಲಿದ್ದಾನೆ, ಒಟ್ಟಾರ ಮೇಲೆ ನಿಮಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಹೋಗ್ಬೋದು ಅಂತ, ಒಂದು ಧಾರ್ಮಿಕವಾಗಿ ಒಂದು ದೈವ ಒಂದು ಶಕ್ತಿ ಇದೆ ಅಂತ. ಅಷ್ಟಮದಲ್ಲಿ ಅಲ್ವಾ ರಂಧ್ರದ ಮನೆ, ಅಷ್ಟಮ ಸ್ಥಾನ ರಂಧ್ರದ ಮನೆ, ಸೀಕ್ರೆಟ್ ಹೌಸ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಹೇಳುವುದಾದ್ರೆ ಮೀನರಾಶಿಗೆ ಗುರು ಭಾಗ್ಯದಲ್ಲೇ ಇರೋದ್ರಿಂದ ನಿಮಗೆ ಭಾಳ ಒಳ್ಳೆಯದಂತು. 5/11/2019 ಅವನು ವೃತ್ತಿಯ ಮನೆಗೆ ಬರುವುದರಿಂದ ವೃತ್ತಿಯಲ್ಲಿ ನಿಮಗೆ ಜಂಪ್ ಉಂಟು, ಸಿಹಿ ಸುದ್ದಿ ಉಂಟು. ಶನಿ ಮತ್ತು 23/1/2020 ಅವನು 23/1/2020 ಮಕರಕ್ಕೆ ಬರ್ತಾನೆ, ಲಾಭಕ್ಕೆ ಬರ್ತಾನೆ. ಕರ್ಮಕಾರಕ ಶನಿ ಲಾಭದಲ್ಲಿ ಬರುವುದರಿಂದ ಕಷ್ಟವಾದರೂ ಕೂಡ ನಿಮಗೆ ಇಷ್ಟ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ರಾಹು 4ನೇ ಮನೆಯಲ್ಲಿ ತಾಯಿಯಿಂದ ದೂರ ಇರಬೇಕಾಗ್ತದೆ, ಆದರೆ ಸುಖವೇ ಇರ್ತದೆ, ಏನು ತೊಂದರೆ ಇಲ್ಲ. ರಾಹು ಅಲ್ಲದೆ ರಾಹು ಕೊಟ್ಟರೆ ಚತ್ಪಾಡಿಕೆ ದೇತಾಹೇ ಅಂತೇಳಿ ಹೇಳ್ತಾರೆ. ಪಂಚಮಾಧಿಪತಿ ಚಂದ್ರ ನಿಮಗೆ ಎಲ್ಲಿ ಕೂತಿದ್ದಾನೆ ಅಂದರೆ ಅಷ್ಟಮದಲ್ಲಿ ಕೂತಿದ್ದಾನೆ, ತಾಯಿಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಉಂಟು. ಬೃಹಸ್ಪತಿ ಭಾಗ್ಯದಲ್ಲಿ ಇರುವುದು ಭಾಳ ಒಳ್ಳೆಯದುಂಟು, ಯಾಕಂದರೆ ರಾಶಿಯಾಧಿಪತಿ ಬೃಹಸ್ಪತಿಯೇ. ಆಯಿತಾ. ಸೂರ್ಯ ನಿಮಗೆ 6ನೇ ಮನೆ ಅಧಿಪತಿಯಾಗಿ 7ನೇ ಮನೆ ಇರುವುದನ್ನು ಶುಕ್ರನ ಜೊತೆಗಿದ್ದಾನೆ ಅಂದರೆ ನಿಮ್ಮ ಸ್ಪೌಸ್ ಆದವರು ಒಳ್ಳೆಯ ರೀತಿಯಲ್ಲಿ ನಿಮ್ಮಿಂದ ದೂರವಿದ್ದರೂ ಕೂಡ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ, ಜಾಲಿಯಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಇನ್ನೇನು ನಿಮಗೆ ಧನಾಧಿಪತಿಯಾದಂಥ ಕುಜ, ಭಾಗ್ಯಾಧಿಪತಿಯಾದಂಥ ಕುಜ ಸಪ್ತಮದಲ್ಲೇ ಇರುವುದರಿಂದ ನಿಮಗೆ ಭೂಮಿಯಿಂದ ಒಂದು ರೀತಿಯಲ್ಲಿ ಭಾಗ್ಯ ಅಥವಾ ಏನಾದರೂ ಧನ ಸಿಗಬಹುದು ಅಂತ ಒಂದು ವಿಶೇಷ ಉಂಟು. ಇದು ನಿಮಗೆ ನಾಳಿನ ಅಂದರೆ 2nd October ಗಾಂಧಿ ಜಯಂತಿ ದಿನದಂದು ಒಂದು ಪ್ರಿಡಿಕ್ಷನ್ ಭವಿಷ್ಯ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.